ಒಂತು ಬ್ರೋ ರಿವರ್ಸ್ ಟೆಸ್ಟ್ ಮಾಡೋಣ. ಯಾವತ್ತಾದ್ರೂ ಯಾರಾದ್ರೂ ರಿವರ್ಸ್ ಟೆಸ್ಟ್ ಮಾಡಿದ್ದದ? ಏನ್ ಗುರು ಇದು, ಯಾವ ಮೋಡ್ ತಗೊಂಡ್ರು 80 ಹೊಡಿತಾ ಇದೆ. ನನ್ ಗಾಡಿ ಟಾಪ್ ಸ್ಪೀಡ್ 80 ನಿಂತ್ಕೊಂಡ್ಬಿಡುತ್ತೆ, ಕಟ್ ಆಫ್ ಆಗ್ತಾ ಇದೆ. ರಿವರ್ಸ್ ಅಲ್ಲೂ ಕಟ್ ಆಫ್ ಇದೆ ಇದ್ರಲ್ಲಿ. ಇನ್ನೂ ಸ್ವಲ್ಪ ಎಷ್ಟೊಂದು ಚೇಂಜಸ್ ಮಾಡ್ಬೇಕು ಇದ್ರಲ್ಲಿ, ತುಂಬಾ ಅಪ್ಡೇಟ್ ಮಾಡ್ಬೇಕು ಇನ್ನ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಿಮಗೆ ಗೊತ್ತಿರುತ್ತೆ, ಓಲಾ ಮತ್ತು ಏಥರ್ ಎರಡು ತುಂಬ ಒಳ್ಳೆ ಕಾಂಪಿಟೇಷನ್ ಇರೋ ಎಲೆಕ್ಟ್ರಿಕ್ ಗಾಡಿಗಳು, ಟಾಪಲ್ಲಿ ಟಾಪ್ ಒಂದು ಎರಡರಲ್ಲಿ ತುಂಬಾ. ಸೊ ಈಗ ಸದ್ಯಕ್ಕೆ ತುಂಬ ಸೌಂಡ್ ಮಾಡ್ತಿರುವಂಥ ಎಲೆಕ್ಟ್ರಿಕ್ ಗಾಡಿಗಳು. ಸೊ ಇವಾಗ ಇವು ಎರಡು ಗಾಡಿಗಳನ್ನ ಒಂದು ಡ್ರ್ಯಾಗ್ ರೇಸ್ ಮಾಡೋಣ, ಯಾವ ಗಾಡಿ ತುಂಬ ಸ್ಪೀಡಾಗಿ ಹೋಗುತ್ತೆ, ಯಾವ್ದು ಸಕ್ಕದಾಗಿದೆ, ಏನು ಅಂತ ಮಾಡೋಣ. ನಿಮಗೆ ನನ್ನ ಚಾನಲ್ ಫುಲ್ ಕನ್ನಡದಲ್ಲಿ ಸಿಗುತ್ತೆ, ಬಟ್ ನಿಮ್ಗೆ ಇಂಗ್ಲೀಷಲ್ಲಿ ಇನ್ನೂ ಫುಲ್ ಡೀಟೇಲ್ ಆಗೆಲ್ಲ ಬೇಕು ಅಂದರೆ ನಾವು ಪ್ರದೀಪ್ ಆನ್ ವೀಲ್ಸ್ ಅಂತ ಇರುತ್ತೆ, ಚಾನಲ್ನ ಚೆಕ್ ಮಾಡಿ. ಹಾಯ್ ಬ್ರೋ, ಬಿಗ್ ಫ್ಯಾನ್. ಗಾಡಿ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ಬಂದು ನಿಮಗೆ ಪ್ರೈಸಲ್ಲಿ ತುಂಬಾ ಹತ್ತಾನೆ, ಬಟ್ ಚೇಂಜಸ್ ಏನಪ್ಪ ಅಂದರೆ ಇದಕ್ಕೂ ಅದಕ್ಕೂ ಅದ್ರಲ್ಲಿ 3 ಮೋಡ್ ಇದೆ, ಇದ್ರಲ್ಲಿ 4 ಮೋಡ್ ಇದೆ. ಆಮೇಲೆ ಫ್ರಂಟಲ್ಲಿ ಬಂದುಬಿಟ್ರೆ ನಿಮಗೆ ಟೈರ್ಸ್ ಎಲ್ಲ ಸೇಮ್ ಬರುತ್ತೆ. ಸಸ್ಪೆನ್ಷನ್ ಬಂದು ಮುಂದೆಗಡೆ ಅದಕ್ಕೆ ಸಿಂಗಲ್ ಸಸ್ಪೆನ್ಷನ್ ಇದೆ, ಬಟ್ ಇದಕ್ಕೆ ಡ್ಯುಯಲ್ ಸಸ್ಪೆನ್ಷನ್ ಇದೆ. ಹಿಂದೆಗಡೆನೂ ಅಷ್ಟೇ, ಇದಕ್ಕೆ ಮೋನೋ ಶಾಕ್ ಆಪ್ಸರ್ ಇದೆ, ಬಟ್ ಇದಕ್ಕೆ ಹಾರಿಜೆಂಟ್ರಲ್ ಇದೆ, ಹಾರಿಜೆಂಟಲ್ ಅನಿಸುತ್ತೆ ನೋಡಿ, ಹಾರಿಜೆಂಟಲ್ ಸಸ್ಪೆನ್ಷನ್ ಇದೆ. ಮತ್ತು ಅದು ಒಂದು ಬೆಲ್ಟ್ ಡ್ರೈವ್, ಇದು ಮಿಡ್ ಡ್ರೈವ್ ಮೋಟರು, ಮೇಜರಾಗಿ ಅಷ್ಟೇ. ಆಮೇಲೆ ರೇಂಜ್ ಬಂದು ಇದರಲ್ಲಿ ಒಂದು 80-85 ಹೋಗುತ್ತೆ, ಅದರಲ್ಲಿ ಒಂದು 100 ಪ್ಲಸ್ ಸಮಥಿಂಗ್ ಹೋಗುತ್ತೆ. ಸೊ ಬನ್ನಿ ಮಾಡೋಣ. ಎರಡು ಗಾಡಿಗಳ ಕಂಪ್ಯಾರಿಸನ್ನು ನಿಮಗೆ ಫುಲ್ ಡೀಟೇಲ್ ಆಗಬೇಕು ಅಂದರೆ ಕಮೆಂಟ್ ಮಾಡಿ, ಡೀಟೇಲ್ ಆಗಿ ಕಂಪೇರ್ ಮಾಡೋಣ ಎರಡರಲ್ಲಿ ಏನೇನಿದೆ ಅಂತ. ಬಟ್ ಇವಾಗ ಸದ್ಯಕ್ಕೆ ಇಷ್ಟೇ, ಬನ್ನಿ ಫಸ್ಟ್ ಇಕೋ ಮೋಡಲ್ಲಿ ಟ್ರೈ ಮಾಡೋಣ. ಸೊ ನೋಡಿ, ನಮ್ಮದಲ್ಲಿ ಇಕೋ ಮೋಡ್ ಇದೆ. ಬರೋ, ನಿಮ್ಮಲ್ಲಿ ನಾರ್ಮಲ್ ಮೋಡಲ್ಲ? ಓಕೆ, ಸೊ ಅವ್ರಲ್ಲಿ ನಾರ್ಮಲ್ ಮೋಡು, ನಮ್ಮದಲ್ಲಿ ಇಕೋ ಮೋಡ್ ಇದೆ. ಸೊ ಇಲ್ಲಿಂದ ಆನ್ ಮಾಡ್ಕೊಬಿಡೋಣ. ಸೊ ಅಲ್ಲಿ ಮುಂದೆಗಡೆ ನಿಮಗೊಂದು ಲಾರಿ ಕಾಣಿಸ್ತಾ ಇರ್ಬೋದು, ಸೊ ಅಲ್ಲಿಗೆ ಎಂಡ್ ಪಾಯಿಂಟ್ ಇಟ್ಕೊಂಡಿದ್ದೀವಿ. ನೋಡೋಣ ಯಾವ ಗಾಡಿ ಫಸ್ಟ್ ಮೋಡಲ್ಲಿ ಹೋಗುತ್ತೆ ಅಂತ. ನಾನು ತುಂಬ ಸಲ ಇದುವರೆಗೂ ಮಾಡಿರೋ ಡ್ರ್ಯಾಗ್ ರೇಸಲ್ಲಿ ಇಕೋ ಮೋಡಲ್ ನಾನು ಇದುವರೆಗೂ ಒಂದ್ಸಲಿನೂ ಗೆದ್ದಿಲ್ಲ. ನೋಡೋಣ. ಸೊ ಮೂಸಲಿ ಆನ್ ಮಾಡೋಣ. ಒಂದು ಸೊ ಫಸ್ಟ್ ಮೋಡಲ್ಲಿ, ಓಯ್ ಫಸ್ಟ್ ಟೈಮ್ ನನ್ನ ಗಾಡಿ, ಓಯ್ ಇನಿಷಿಯಲ್ ಒಂದು ಸೆಕೆಂಡ್ ಅಷ್ಟೇ ನನ್ನ ಗಾಡಿ ಬಂದಿದ್ದು ಓವರ್ಟೇಕ್ ಮಾಡಿಬಿಡ್ತದು. ಸೊ ಪರವಾಗಿಲ್ಲ, ಬಟ್ ಈ ಸಲೇನು ವಿನ್ ಆಗಲಿಲ್ಲ. ಇದರಲ್ಲಿ ನೋಡಿ, ಇಕೋ ಮೋಡಲ್ ಬಂದು ಟಾಪ್ ನಿಮಗೆ 50 ಅಷ್ಟೇ ಹೋಗೋದು ನಮ್ಮ ಗಾಡೀಲಿ, ಬಟ್ ಅದರಲ್ಲಿ 70-80 ಎಲ್ಲ ಹೋಗುತ್ತಂತೆ ನಾರ್ಮಲ್ ಮೋಡಲ್ಲಿ. ವಾ ಬ್ರೋ, ಏನಿದು? ಗುಡ್ ಇನಿಷಿಯಲ್ ಪಿಕಪ್, ಬಟ್ ಒನ್ಸ್ ಯು ಪಿಕಪ್ ನೋ ದಿಸ್ ವಿಲ್ ಗೋ. ಹೌದು, ನಮ್ಮದಲ್ಲಿ ಇನಿಷಿಯಲ್ ಅಷ್ಟೇ ಚೆನ್ನಾಗಿರೋದು, ಎಲ್ಲ ಮೋಡಲ್ಲೂ ಅಷ್ಟೇ, ಇನಿಷಿಯಲ್ ಅಷ್ಟೇ ಹೋಗುತ್ತೆ ಇದು. ಫಸ್ಟ್ ಟೈಮ್ ಓಲಾ ಬ್ರೋ, ಈ ಕಂಫರ್ಟ್ ಚೆನ್ನಾಗಿದೆ, ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಆಕ್ಸಿಲರೇಟರ್ ಕೊಟ್ಟರೆ ಹೋಗುತ್ತೆ, ಬಟ್ ಏನಂದ್ರೆ ಇಫ್ ಯು ಹೋಲ್ಡ್ ದ ಬ್ರೇಕ್ಸ್ ನೋ ಥ್ರಾಟಲ್ ಕಟ್ ಆಫ್. ಓಕೆ ಓಕೆ, ರೆಡಿ ರೆಡಿ. ಓ ನಡಿ 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 ಓಲಾ ನಡಿ. ಸೊ ನೋಡೋದಲ್ಲ ಇದರಲ್ಲಿ, ಏನು ಹಿಂಗಿದೆ, ನಾರ್ಮಲ್ ಮೋಡ ಇದು. ವಾ ಕ್ರೇಜಿ ಆಗಿ ಹೋಗುತ್ತೆ. ನಾನು ಏತರ ಅಂದ್ಕೊಂಡಿದ್ದೆ, ಏತರ್ಕಿನ್ನ ಸಕದಾಗಿದೆ ಅಲ್ಲ ಗುರು, ಇದು ಚೆನ್ನಾಗಿದೆ, ಡ್ರ್ಯಾಗ್ ರೇಸಿಗೆ ಸಕದಾಗಿದೆ, ನೋಡ್ಬೋದು ನೀವು. ಸೊ ಹೌ ಡು ಯು ಫೀಲ್ ಬ್ರೋ? ಬ್ರೋ ಸೀರಿಯಸ್ಲಿ ಸಕದಾಗಿದೆ, ಏ ಸೀರಿಯಸ್ಲಿ ಸಕದಾಗಿದೆ. ಸ್ಟಿಲ್ ನಾರ್ಮಲ್ ಮೋಡ್ ಓಕೆ. ಈಗ ನೆಕ್ಸ್ಟ್ ಮೋಡ್ ಸ್ಪೋರ್ಟ್ಸ್ ಮೋಡ್ ಹಾಕೋಣ. ಓಕೆ, ಸೊ ಐ ಆಮ್ ಆಲ್ಸೋ ಪುಟಿಂಗ್ ಇನ್ ಸ್ಪೋರ್ಟ್ಸ್ ಮೋಡ್ ಇದರಲ್ಲಿ. ಓಕೆ, ರೈಡ್ ಮೋಡ್ ಬೇಡ ಅಂತೀರಾ? ಸೊ ಬೋತ್ ಆಫ್ ದೆಮ್ ಆರ್ ಈಕ್ವಲ್, ರೈಡ್ ಮೋಡ್ ವಿ ಆರ್ ನೆಗೇಟಿಂಗ್ ಇಟ್. ಓಕೆ, ಇಟ್ಸ್ ಆಫ್ ನೋ ಯೂಸ್. ಸೊ ಈಗ ನಾನು ಇದರಲ್ಲಿ ಓಲಾದಲ್ಲಿ ಸ್ಪೋರ್ಟ್ಸ್ ಮೋಡ್ ಇದೆ, ಏತರಲ್ಲೂ ಸ್ಪೋರ್ಟ್ಸ್ ಮೋಡ್ ಇದೆ. ಸೊ ಸೊ ಆವಾಗಲೇ ಅಲ್ಲಿ ಆಗಲಿಲ್ಲ, ಒಂದು ಸ್ವಲ್ಪ ಪಬ್ಲಿಕ್ ಜಾಸ್ತಿ ಇದು. ಸೊ ಇಲ್ಲಿಂದ ಒಂದು ಟೆಸ್ಟ್ ಮಾಡೋಣ ಅಂತ, ಅದರಲ್ಲಿ ಇನಿಷಿಯಲ್ ಹೋಗುತ್ತೆ, ಬಟ್ ಅದು ಇರಲಿ ಮಾಡೋಣ. ಬ್ರೋ ರೆಡಿ? ಮೂವತ್ತು. ಓ ನಡಿ 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 ನಡಿ. ಓ ಕ್ರೇಜಿ ಆಗೋಯ್ತು ಗುರು. ಸೀರಿಯಸ್ಲಿ ಸಕ್ಕರಾಗೋಯ್ತು ಮಾತ್ರ. ಅಲ್ಲೇ ಟೆಸ್ಟ್ ಮಾಡೋಣ, ಹೈಪೋ ಮೋಡು ಆಚೆ ಹಾಕೊಂಡು ಹೋಗ್ಬಿಡಣ. ಬಿಡ್ತಾರೆ ಬಿಡ್ತಾರೆ, ಯಾಕೆ ಬಿಡಲ್ಲ? ಸೊ ನೋಡೋದಲ್ಲ ಹೆಂಗ ಅನ್ನಿಸ್ತು, ಮಗನ ಸೀರಿಗೋಯ್ತು ಗುರು ಓಲಾ. ನಾನೇನು ಅಂದ್ಕೊಂಡಿದ್ದೆ ಓಲಾನ, ಬಟ್ ಆ್ಯಸ್ ಎ ಏಥರ್ ಓನರ್ ಸೀರಿಯಸ್ಲಿ ಸಕ್ಕದಾಗಿದೆ. ಸೊ ಇವಾಗ ಫೈನಲ್ ಟೆಸ್ಟ್ ಮಾಡೋಣ. ಬರೋ ಬರ್ತಾನೆ, ನಾನು ಅದು ನೋಡಿಸಿ, ನೀವು ಇದು ನೋಡಿಸಿ ನೋಡೋಣ. ಅಲ್ಲಿ ಯೂಟರ್ನ್ ಇದೆ,
ಸೊ ಇವಾಗ ಫೈನಲ್ ಮೋಡ್ ಯಾವ್ದಿದು? ಹೈಪರ್ ಮೋಡ್ ಅಲ್ಲ, ಹೈಪರ್ ಮೋಡ್. ಹೈಪರ್ ಮೋಡ್ ಅಲ್ಲಿ ಟ್ರೈ ಮಾಡ್ತಾ ಇದೀವಿ, ಸಖತ್ ಕ್ರೇಜಿ ಆಗಿ ಹೋಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾರ್ಪ್ ಮೋಡ್ ಫೈನಲ್ ಆಗಿ. ಸೊ ಬ್ರೋ ರೆಡಿ, ನೀವೇ ಸ್ಟಾರ್ಟ್ ಮಾಡ್ಕೊಬಿಡಿ. ಓ ಹೋ 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 ಹೋ, ಶಿಷ್ಯ ಏನಿದು? ಸೈ ಅಂತ ಒಳ್ಳೆ ಧೂಮ್ ಫಿಲಮ್ ಹೋಗ್ತಾ ಇದೆಯಲ್ಲ ಕೂಡ ಇದು. ಎಲೆಕ್ಟ್ರಿಕ್ ಗಾಡಿದ ಇದು, 117 ಎಲ್ಲ ಹೋಗಿದ್ಯಾ? ವಾ, ಏತರ್ ಕಾಣಿಸ್ತಾನೆ ಇಲ್ಲ. ಫಸ್ಟ್ ಟೈಮ್ ನಾನು ಏತರ್ನ ಬೀಟ್ ಮಾಡ್ತಿರೋದು ಒಂದು ಎಲೆಕ್ಟ್ರಿಕ್ ಗಾಡಿನ ನೋಡ್ತಾ ಇರೋದು. ಓ, ನಿಮಗೆ ಬ್ರೇಕ್ ಅಪ್ಲೈ ಮಾಡಿಬಿಟ್ರೆ ಫುಲ್ ಟ್ರಾಟಲ್ ಕಟ್ಟಾಗೋಗುತ್ತೆ, ಬಟ್ ಬ್ರೇಕ್ ಅಪ್ಲೈ ಮಾಡದೆ ಹೋಗ್ತೀವಿ ಅಂದರೆ ಸೆಕ್ಸಿಯಾಗಿ ಹೋಗ್ತಾ ಇದೆ ಗಾಡಿ ಮಾತ್ರ. ಸೀರಿಯಸ್ಲಿ ಓಲಾ ಕಾಣಿಸ್ತಾನೆ ಇಲ್ಲ ಪ್ರದೀಪ್ ಬ್ರೋ. ಓಯ್ಯೋ, ಸಾಕಾಗಿದೆ, ಒಂದು ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ ಇರಿ. ಪ್ರದೀಪ್ ಅವ್ರು ಬರಲಿ, ಒಂಚೂರು ಕಾಂಪಿಟೇಷನ್ ಇರುತ್ತೆ. ಏನ್ಗಳು ಇದು, ಎಕ್ಸಲೇಟರ್ ಬಿಟ್ಟಿದ ತಕ್ಷಣ ಒಂಚೂರು ಒಂದು ಸೆಕೆಂಡ್ ಹಿಂಗೆ ಬಿಟ್ಬಿಡಿ ಹಿಂಗೆ ತೊಗೊಂಡ್ರೆ ಏನು ಪಿಕಪ್ ಸಿಗ್ತಾ ಇದೆ, ಕ್ರೇಜಿ ಆಗಿದೆ. ರೇಂಜು ಇದೇ ಥರ ಸ್ಪೀಡಲ್ಲಿ ಹೋದರೆ ಇನ್ನು 49 ಕಿಲೋಮೀಟರ್ಸ್ ಹೋಗುತ್ತಾ? ವಾಹ, ಸೀರಿಯಸ್ಲಿ ಪರವಾಗಿಲ್ಲ, ಓಲಾ ಚೆನ್ನಾಗಿದೆ. ಹಂಗಂದರೆ ನಾನೆಲ್ಲೋ ಏತರ್ನ ಬೀಟ್ ಮಾಡೋ ಇನ್ನೂ ಯಾವುದೋ ಗಾಡಿ ಬಂದಿಲ್ಲ ಅಂದ್ಕೊಂಡಿದ್ದೆ. ನಾಟ್ ಬ್ಯಾಡ್, ಒಂದು ಗಾಡಿ ಬಂದಿದೆ, ಅದರ ನೇಮ್ ಓಲಾ S1 Pro. ಸೊ ಈ ಗಾಡಿ ಇದು ಏನಾದರೂ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಮಾಡಬೇಕು ಅಂದರೆ ಸಪ್ರೇಟಾಗಿ, ಬಟ್ ತುಂಬ ಜೋಶ್ ಇದೆ ಗುರು ಓಡಿಸೋದಕ್ಕಂತ ಈ ಗಾಡಿ. ನಾನು ಓಲಾ ಏನೋ ಅಂದ್ಕೊಂಡಿದ್ದೆ, ತುಂಬ ದಿನ ಆಗಿತ್ತು ನಾನೊಂದು ಎಲೆಕ್ಟ್ರಿಕ್ ಗಾಡಿನ ಬೀಟ್ ಮಾಡೋದು ನೋಡಿ ಏತರ್ನ. ಸೀರಿಯಸ್ಲಿ ಸಾಕಾದಾಗ ಹೋಗ್ತಾ ಇದೆಯಾ? ಹೋಗು ಶಿಷ್ಯ ಹೋಗು. ಟ್ರಾಟಲ್ ಕಂಟಿನ್ಯೂಸ್ ಆಗಿ ಹಿಂಗೆ ಹಿಡ್ಕೊಂಡಿದ್ರೆ ಲೈಕ್ ಏನಂದ್ರೆ ಸಡನ್ ಕಟ್ ಆಫ್ ಆಗುತ್ತೆ, ಮತ್ತೆ ಸರಿ ಹೋಗುತ್ತೆ, ಏನು ಪ್ರಾಬ್ಲಮ್ ಏನಿಲ್ಲ. ಇಲ್ಲಿ ಪ್ರದೀಪ್ ಬ್ರೋ, ಪ್ರದೀಪ್ ಬ್ರೋ ಬನ್ನಿ, ಸ್ಲೋ ಮಾಡುವ. ಅವ್ರು ಕಾಣಿಸ್ದಂಗೆ ಹೋಗ್ಬಿಟ್ರು, ಬರ್ತಾ ನಾನು ಏತರ ಓಡಿಸ್ಬೇಕು ಗೊತ್ತಾಗುತ್ತೆ. ಬಟ್ ಸೀರಿಯಸ್ಲಿ ಸೂಪರ್ ಮಿಡ್ ಡ್ರೈವ್ ಮೋಟರು. ಮುಂದೆ ಕಡೆನೂ ಸಿಂಗಲ್ ಸಸ್ಪೆನ್ಷನು, ಹಿಂದೆ ಕಡೆನೂ ಸಿಂಗಲ್ ಸಸ್ಪೆನ್ಷನ್, ಬಟ್ ಹಾರಿಜಾಂಟಲ್ ಸಸ್ಪೆನ್ಷನ್ ಇದೆ. ಸೀರಿಯಸ್ಲಿ ನಾನು ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ, ನಾನು ಓಲಾ ನೋಡೇ ಇರಲಿಲ್ಲ ಇದುವರೆಗೂ. ಸೊ ಇವತ್ತೇ ಫಸ್ಟ್ ಟೈಮ್ ಒಂದು ಓಲಾ ಓಡಿಸ್ತಾ ಇದು, ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿದೆ. ಇನ್ನು ಎಷ್ಟೊಂದು ಚೇಂಜಸ್ಸು, ಅಪ್ಡೇಟು, ಸಾಫ್ಟ್ವೇರ್ ಅಪ್ಡೇಟು, ಫೈರ್ ಅಪ್ಡೇಟ್ ಎಲ್ಲ ಅಪ್ಡೇಟ್ ಎಲ್ಲ ಮಾಡಿ ಮಸ್ತಾಗಿ ಬರುತ್ತೆ ನೋಡಿ. ಇಲ್ಲೆಲ್ಲ ತೋರಿಸ್ತಾ ಇದೆ ಡಿಸ್ಪ್ಲೇಲೆಲ್ಲ, ಪ್ಲೇಯಿಂಗ್ ಮ್ಯೂಸಿಕ್ ಅಂದರೆ ಕಮಿಂಗ್ ಸೂನ್ ಅಂತೆಲ್ಲ ತೋರಿಸ್ತಾ ಇದೆ. ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿದೆ, ಇಲ್ಲಿ ರೇಂಜು ಎಲ್ಲ ಇದೆ. ಬಟ್ ಬೇಜಾರೇನು ಅಂದರೆ ಗಾಡಿ ಕೀಲು ಒಂದೇ ಗುರು. ಅಯ್ಯೋ ದೇವರೇ, ಬಂತು 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 ಬಂತು. ಇವಾಗ ಒಂದು ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಹೋಗಬೇಕು, ನೋಡೋಣ ಮುಂದೆ ಬಿಟ್ಟಮೇಲೆ ಹೆಂಗೆ ಹೋಗುತ್ತೆ ಅಂತ. ಬಟ್ ಸೀರಿಯಸ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಪಿಕಪ್ ಅಂತ ಸಾಕಾಗಿದೆ, 100 ಅಂದರೆ ತಮಾಷೆ ಅಲ್ಲ ಅದು, ಅದರ ಪೀಕ್ ಪವರ್ ಹೆಂಗಿದೆ ಅಂತ. ಬಟ್ 90 ಹೋಗ್ತಾ ಇದೆ ಅಂದರೆ ಆ ಗಾಡಿನ ಸೀರಿಯಸ್ಸಾಗಿ ನಾನು ಎಷ್ಟು ಎಲೆಕ್ಟ್ರಿಕ್ ಗಾಡಿಗಳಲ್ಲಿ ಮಾಡಿದ್ದೀನಿ, ಬೀಟ್ ಹೊಡಿತಿರ್ಲಿಲ್ಲ. ಬಟ್ ಇದು ಕೇಕ್ ಕೇಕ್ ತಿಂದಂಗೆ ಬೀಟ್ ಹೊಡಿತಾ ಇದೆ ಅದನ್ನು. ಒಬ್ಬ ಇಂಡಿಕೇಟರ್ ಹಾಕಿದ್ರೆ ಸ್ಪೀಕರ್ ಅದೆಲ್ಲ ಹೊಡ್ಕೊಳುತ್ತಾ? ಓಕೆ, ಚೆನ್ನಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿದೆ ಗುರು, ನಿಮ್ಗೇನು ಹಳದಲ್ಲಿ ಇಳಿಸ್ತಾ ಇದೀವಿ ಅಂತ ಅನ್ಸಲ್ಲ. ಕ್ರೇಜಿ ಕ್ರೇಜಿ ಆಗಿತ್ತು ಸೀರಿಯಸ್ಲಿ. ಐ ಕುಡ್ ನಾಟ್ ಸೀ ಯು ಓನ್ಲಿ, ಲೈಕ್ ಸೋ ಫಾರ್ ಅಹೆಡ್ ಬ್ರೋ. ನಾನು ನಿಮ್ಗೆ 2 ನಿಮಿಷ ವೇಟ್ ಮಾಡಿದೆ. ನಿಮ್ಗೇನು ಅನ್ನಿಸ್ತು ಬ್ರೋ ಇದಕ್ಕೂ ಇದಕ್ಕೂ ನೋಡಿದ್ರೆ? ಓ ಮೈ ಗಾಡ್, ದಿಸ್ ಇಸ್ ಸೋ ಗುಡ್. ಇದು 90 ಕಟ್ ಆಫ್ ಆಗಿಬಿಡುತ್ತೆ. ಹೌದು, 92 ತುಂಬಾ ಕಷ್ಟ ಇತ್ತು ಅಂದ್ರೆ 92-93 ಅಷ್ಟೇನೆ. ಅದರಿಂದ ಸ್ಪೀಡ್ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಬಟ್ ಇದರಲ್ಲಿ 100-115 ಹಂಗೆ ಹೋದ್ಮೇಲೆ ಟೋಟಲ್ ಹಂಗೆ ಇತ್ತು ಅಂದ್ರೆ ಎರಡು ಸಲ ಕಟ್ ಆಫ್ ಆಗಿ ಇದಾಗುತ್ತೆ. ಸೇಮ್ ಇದರಲ್ಲಿ ಪುಷ್ ಮಾಡುತ್ತೆ. ಹಾ ಹೌದು ಬ್ರೋ, ರಿವರ್ಸ್ ಟೆಸ್ಟ್ ಮಾಡೋಣ. ಯಾವತ್ತಾದ್ರೂ ಯಾರಾದರೂ ರಿವರ್ಸ್ ಟೆಸ್ಟ್ ಮಾಡಿದಾರ? ಯಾರು ಮಾಡಿಲ್ಲ. ನಾವು ರಿವರ್ಸ್ ಟೆಸ್ಟ್ ಮಾಡೋಣ. ಓಕೆ, ಹೆಂಗಿದು? ಓಕೆ, ಸೌಂಡ್ ಆಫ್ ಮಾಡೋಕ್ಕಾಗಲ್ವಾ ಇದು? ಕೆಟ್ಟದಾಗ ಕೇಳಿಸ್ತಾ ಇರುತ್ತೆ. ಸೊ ಫಸ್ಟ್ ಟೈಮು ಇದುವರೆಗೂ ಡ್ರ್ಯಾಗ್ ರೇಸ್ ಯಾರೇ ಮಾಡೋದು, ಎಲ್ಲ ಮುಂದೆ ಹೋಗ್ತಿರ್ತಾರೆ. ನಾವು ಈ ಸಲ ಹಿಂದೆ ಹೋಗೋಣ. ಬ್ರೋ ರೆಡಿನಾ? ಹಾರನ್ ಮಾಡಿ ನೀವೇ. ಇದು ಹೋಯ್ತಾನೆ ಇಲ್ಲ ಕೊಡ್ಬೇಕು ಹಿಂಗ. ಓ, ಅದೇ 3 ಕೌಂಟ್, 1-2-3. ಇದು ಕಟ್ ಆಫ್ ಆಗ್ತಾ ಇದೆ ಅಂದ್ರೆ. ಒಂದ್ಸಲಿ ಅದು ಹೋಗೋ, ಚೆನ್ನಾಗಿದೆ.
ಇಲ್ಲ ಇದು 3 ಲಾಸ್ಟ್ ಬ್ರೋ. ಬ್ರೋ 3 ಲಾಸ್ಟ್ ಇದ್ವಲ್ಲಿ, ರಿವರ್ಸ್ ಅಲ್ಲಿ 3 ಲಾಸ್ಟ್ ಬಟ್ ಏನಂದ್ರೆ ಕಾನ್ಸ್ಟೆಂಟ್ ಆಗಿ 3 ಬರುತ್ತೆ. ಆಮೇಲೆ ಇದರಲ್ಲಿ ಕಟ್ ಆಫ್ ಆಗ್ತಾ ಇರುತ್ತೆ, ರಿವರ್ಸ್ ಅಲ್ಲೂ ಕಟ್ ಆಫ್ ಇದೆ ಇದರಲ್ಲಿ. ಇನ್ನೂ ಸ್ವಲ್ಪ ಎಷ್ಟೊಂದು ಚೇಂಜಸ್ ಮಾಡ್ಬೇಕು ಇದರಲ್ಲಿ, ತುಂಬ ಅಪ್ಡೇಟ್ ಮಾಡ್ಬೇಕು ಇನ್ನ. ತೋ ಎವಿ ಮಜಾ ಸಿಕ್ತು ಸೀರಿಯಸ್ ಆಗಿ, ಈ ಗಾಡಿಗೂ ಆ ಗಾಡಿಗೂ ಕ್ರೇಜಿ ಆಗಿದೆ. ಒಂದು ಎಲೆಕ್ಟ್ರಿಕ್ ಗಾಡಿ ಈ ಥರ ಮಾಡ್ಬೋದು, ಬಟ್ ಇನ್ನೂ ತುಂಬ ಅಪ್ಡೇಟ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಬಟ್ ಸದ್ಯಕ್ಕೆ ನೀವು ಸ್ವಲ್ಪ ಏನೇನೋ ಹೇಳಿ ಕೊಟ್ಟಿದ್ದು ಬಿಲ್ಡಪ್ಗೂ ಇವಾಗ ಕೊಟ್ಟಿದ್ದಕ್ಕೂ ಅಷ್ಟಕ್ಕೇನಿಲ್ಲ, ಬಟ್ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿದೆ. ಸೊ ಇವಾಗ ನಂದಲ್ಲಿ ನಾರ್ಮಲ್ ಮೋಡು, ಅದ್ರಲ್ಲಿ ರೈಡ್ ಮೋಡ್ ಚೆಕ್ ಮಾಡೋಣ, ಯಾಕಂದರೆ ಇಕೋ ಮೋಡ್ಗೆ ಅದು ಸೆಟ್ ಆಗೋಲ್ಲ, ಬಟ್ ರೈಡ್ ಮೋಡ್ಗೆ ಸೆಟ್ ಆಗೇ ಆಗುತ್ತೆ. ಸೊ ಬ್ರೋ ರೆಡಿ, ನೀವೇ ಮಾಡಿ. ನಡಿ 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 ನಡಿ, ಈಗ ಪಕ್ಕ ಬಿಟ್ ಮಾಡ್ತಿದ್ದು. ಓಹ್ ಏನು ಗುರು ಇದು, ಯಾವ ಮೋಡ್ ತಗೊಂಡ್ರೆ 80 ಹೊಡಿತಾ ಇದೆ, ನನ್ನ ಗಾಡಿ ಟಾಪ್ ಸ್ಪೀಡೇ 80 ನಿಂತ್ಕೊಂಡ್ಬಿಡುತ್ತೆ. ಓಹ್ ಬ್ರೇಕ್ಸ್ ಆ ಗುಡ್ ಬ್ರೋ, ಚೆನ್ನಾಗಿದೆ. ಸೊ ಇವಾಗ ರೈಡ್ ಮೋಡಲ್ಲಿ ಟ್ರೈ ಮಾಡಿದ್ವಿ, ಲೈಕ್ ಒಂದು 10 ಕಿಲೋಮೀಟರ್ಸ್ ತನ್ನ ಚೂರು ಮುಂದೆ ಹಾಕ್ಕೊಂಡು ಅದು ಹೋಗುತ್ತಾ ಅಂತ. ಬಟ್ ಓಲಾ ನೋಡಿ ಪಕ್ಕದಲ್ಲೇ ಇದೆ ಬಂತು. ಓಹ್ ಜೂಟ್ ಇಲ್ಲ, ಸೀರಿಯಸ್ಲಿ ತುಂಬಾ ಸಕ್ಕತ್ತಾಗಿದೆ ಗಾಡಿ ಮಾತ್ರ. ಸ್ಪೀಡ್ ಅಂತೂ ಸಕ್ಕತ್ತಾಗಿ ಹೋಗ್ತಾ ಇದೆ, ಬಟ್ ಒಂಚೂರು ಟೆಕ್ನಿಕಲ್ಲು ಮತ್ತು ಒಂಚೂರು ಸಾಫ್ಟ್ವೇರ್ ಅದು ಇದು ಅಷ್ಟೇ, ಅದೆಲ್ಲ ಸರಿ ಮಾಡಿದ್ರೆ ಓಲಾ ಪಕ್ಕ ಬೀಟ್ ಮಾಡುತ್ತೆ ಏತರ್ನ. ಅದೂ ಏತರ್ ಒಳ್ಳೆ ಕಾಂಪಿಟೇಷನ್ ಇದೆ, ಏತರ್ ಒಳ್ಳೆ ಸೇಲ್ಸ್ ಆಗ್ತಾ ಇದೆ. ಸೊ ಅದು ಜಸ್ಟ್ ನಾರ್ಮಲ್ ಮೋಡು, ನಮ್ಮದು ಸ್ಪೋರ್ಟ್ಸ್ ಮೋಡು ನೋಡೋಣ. ಅದರಲ್ಲಿ ಸಕಲ ಓದ್ಕೊದು ನನ್ನ ಸ್ಪೋರ್ಟ್ಸ್ ಮೋಡು, ಅದ್ರಲ್ಲಿ ನಾರ್ಮಲ್ ಮೋಡ್ ಇದ್ದಂಗೆ ಐತೆ, 80 ಎಲ್ಲ ಹೋಗುತ್ತೆ. ಬಟ್ ಈ ಸಲ ಸಾರಿ ಬ್ರೋ, ಈ ಸಲ ಬಿಟ್ಟಿಲ್ಲ, ನಾವು ಸ್ಪೋರ್ಟ್ಸ್ ಮೋಡಲ್ಲೇ ಹೋಗ್ತಾ ಇದ್ದೀವಿ. ಓಹೋ ಸೀರಿಯಸ್ಲಿ ಸೀರಿಯಸ್ಲಿ ವಾ, ಲೆಟ್ಸ್ ಚೇಂಜ್ ವಾಪಸ್. ಒಂದು ಮೋಡ್ ಚೇಂಜ್ ಮಾಡ್ಕೋಬೇಕಾಗಿತ್ತು ನೀವು, ಬಟ್ ಪರವಾಗಿಲ್ಲ ಬ್ರೋ, ನಾರ್ಮಲ್ ಬರುತ್ತಿದ್ದು ಸೀರಿಯಸ್ಲಿ ಸಕತ್ತಾಗಿದೆ. ನೋಡೋದಲ್ಲ ಹೆಂಗನ್ನಿಸ್ತು ಅಂತ, ಏಥರ್ 450X ಮತ್ತು ಓಲಾ S1 ಪ್ರೋ ಏನೇನು ಅಂತ. ಸ್ವಲ್ಪ ಸ್ವಲ್ಪ ಚೇಂಜಸ್ ಅಷ್ಟೇ ಎರಡೂ ಗಾಡಿಗಳಿಗೂ, ಬಟ್ ಸೀರಿಯಸ್ಲಿ ತುಂಬ ಡಿಫ್ರೆನ್ಸ್ ಇದೆ. ನಾನೇನು ಏನು ಡಿಫ್ರೆನ್ಸ್ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಇದು ತುಂಬಾ ಡಿಫ್ರೆನ್ಸ್ ಇದೆ. ಈ ಗಾಡಿ ಮಜಾ ಕೊಡುತ್ತೆ ನಿಮಗೆ, ಬಟ್ ಆ ಗಾಡಿ ಸೀರಿಯಸ್ ಆಗಿ ಈ ಗಾಡಿನ ಬೀಟ್ ಮಾಡುತ್ತೆ. ನಾಟ್ ಬ್ಯಾಡ್, ಬಟ್ ಒಂದು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಆ ಗಾಡೀಲಿ. ಏನಂದರೆ ನೀವು ಲಗೇಜ್ ತರೋಕ್ಕೆಲ್ಲ ಆಗಲ್ಲ, ಯಾಕಂದರೆ ಸೆಂಟ್ರಲ್ ಹಂಪೆಲ್ಲ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ನಿಮಗೆ ಒಂದು ಚೂರು ಇನ್ನೂ ಫೀಚರ್ಸ್ ಎಲ್ಲ ಕೊಟ್ಟಿಲ್ಲ, ಕಮಿಂಗ್ ಸೂನ್ ಅಂತೆಲ್ಲ ಇದೆ. ಮತ್ತು ಸ್ವಲ್ಪ ಹೀಟಿಂಗ್ ಇಶ್ಯೂ ಆಗಿದೆ, ಸ್ವಲ್ಪ ಟೋಟಲ್ ಕಟ್ ಆಫ್ ಆಗುತ್ತೆ. ಸೊ ಅವೆಲ್ಲ ಚಿಕ್ಕ ಚಿಕ್ಕವು ಇದ್ವಲ್ಲು ಅದು ಇದು ಎಲ್ಲ ಇರ್ತವೆ. ಅದೇ ನನಗೆ ಅನಿಸಿದ ಅಷ್ಟೇ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಅವ್ರ ಚಾನಲ್ಗೆ ಹೋಗಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಅವ್ರದಲ್ಲಿ ಹೆಂಗೆ ಅನ್ನಿಸ್ತು ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಹೋಗಿ ನೋಡಿ, ನಮ್ದು ಹೆಂಗೆ ಅನ್ನಿಸ್ತು ಅವ್ರ ಹೆಂಗೆ ಅನ್ನಿಸ್ತು ಅಂತ ಹೋಗಿ ಇಬ್ಬರಿಗೂ ಕಮೆಂಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.